ಪರಮ ಪೂಜ್ಯ ಶ್ರೀ 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 ರಾಮಚಂದ್ರ ಮಹಾಸ್ವಾಮಿಗಳು, ಮಹಾಸ್ವಾಮೀಜಿಗಳು, ಮೂರುಜಾವದೀಶ್ವರ ಮಠ ಸಿಂಧಗಿರಿ ಬನ್ನಿ ನನ್ನ ನಂದಕುಮಾರ್ ಮಹಾಸ್ವಾಮೀಜಿಗಳು, ಬ್ರಹ್ಮಾಂಡ ಬೇರಿ ಮಠ ನಾಲ್ವತ್ತು ಅದೇ ರೀತಿಯಾಗಿ ನಾನು ಅದೇ ರೀತಿಯಾಗಿ ಮಹಿಳಾ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ವಸಂತ ಮುರಳಿ ಅವರಿದ್ದಾರೆ. ಅದೇ ರೀತಿಯಾಗಿ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಗೋವಿಂದಮ್ಮ ಅವರು ಇದ್ದಾರೆ. ಅದೇ ರೀತಿಯಾಗಿ ಮತ್ತೋರ್ವ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಹಾಗೂ ಮಂಗಳೂರು ಉಡುಪಿ ಭಾಗದ ಬೆಂಗಳೂರಿನ ಅರಮನೆ ಮೈದಾನ ವೈಟ್ ಪೆಟೇಲ್ಸ್ನಲ್ಲಿ ನಡೆಯುವ ಪ್ರತಿಭಾ ಪುರಸ್ಕಾರ ವಿಶ್ವಕರ್ಮ ಮುಖಂಡರ ಸಮಾವೇಶ ಮಠಾಧಿಪತಿಗಳು ಪೀಠಾಧಿಪತಿಗಳ ಸಾನ್ನಿಧ್ಯದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ನಾವು ಬರುತ್ತೇವೆ, ತಾವೆಲ್ಲರೂ ಬನ್ನಿರಿ. ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುವ ವಿಷಯದಲ್ಲಿ CM DCM ಮತ್ತು ಸಾರಿಗೆ ಸಚಿವರು ಜಿ ಪರಮೇಶ್ವರರು, ನಮ್ಮ ಮಹಿಳಾ ಮುಖಂಡರಾದ ಅಧ್ಯಕ್ಷರಾದ ವಸಂತ ಮುರಳಿಯವರು, ನಮ್ಮ ಶ್ರೀನಿವಾಸ್ ಆಚಾರ್ಯ ಮುಳುವಳ್ಳಿ ಸಿಂಹ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಸಬೇಕೆಂದು ಆಯೋಜಿಸಲಾಗಿತ್ತು ಈ 2 ತಿಂಗಳ ಹಿಂದೆ. ಈಗ ನಾಳೆ 20ನೇ ತಾರೀಕು ಗುರುವಾರ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಬನ್ನಿರಿ, ತಮ್ಮವರು ಕರೆತನ್ನಿರಿ. ಈ ಕಾರ್ಯಕ್ರಮ ನಾವು ನೀವು ಕೂಡಿ ಎಲ್ಲರೂ ಯಶಸ್ವಿ ಮಾಡೋಣ. ಓಂ ನಮೋ ವಿಶ್ವಕರ್ಮಣೆ. ಪರಮಪೂಜ್ಯ ಗುರುಗಳ ಸಾರಥ್ಯದಲ್ಲಿ ಸಂಘಟನೆ ಆಗ್ತಾ ಇದೆ. ವಿವಿಧ ಸಂಘಟನೆಗಳು ಆಗಿಂದಲೂ ಕೂಡ ಹಲವಾರು ಸಮಾವೇಶಗಳು, ಹೋರಾಟಗಳು, ಕಾರ್ಯಕ್ರಮಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಈ ಸಂಘಟನೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಅನ್ನುವಂಥ ಸಂಘಟನೆ ಗುರುಗಳ ಸಾರಥ್ಯದಲ್ಲಿ ಗುರುಗಳೇ ಸ್ವತಃ 5 ಜನ ಗೌರವಾಧ್ಯಕ್ಷರಾಗಿ ಸಮಾಜದ ಸಂಘಟನೆಯನ್ನು ಕೆಳಮಟ್ಟದಿಂದ ಅಂತ ಅಂದರೆ ಗ್ರಾಮೀಣ ಮಟ್ಟದಿಂದಲೂ ಕೂಡ ಪುನಃ ಕಟ್ಟಿ ಸಮಾಜವನ್ನು ಗಟ್ಟಿಗೊಳಿಸಬೇಕು ಅನ್ನೋ ಸದುದ್ದೇಶದಿಂದ ಕಳೆದ ವರ್ಷ ಈ ಸಂಘಟನೆ ಸ್ಥಾಪಿತ ಆಯಿತು. ಇದು 1ನೇ ವರ್ಷದ ಸಮಾವೇಶ, ನಮ್ಮ ಸಂಘಟನೆಯಿಂದ ಮಾಡ್ತಾ ಇರ್ತಕ್ಕಂಥ 1ನೇ ವರ್ಷದ ಸಮಾವೇಶ. ಸಮಾವೇಶದ ಜೊತೆಗೆ ನಾವು ನಮ್ಮ ಸಮಾಜದ SSLC ಮತ್ತು PUC ನಲ್ಲಿ 2024-25 ಸಾಲಿನಲ್ಲಿ ಏನು ಈ ವರ್ಷ ತೇರ್ಗಡೆ ಹೊಂದಿದ್ದಾರೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು 1101 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಬಹುಮುಖ್ಯವಾಗಿ ನಮ್ಮ ಸಮಾವೇಶದ ಅಜೆಂಡಾ ಏನಂತಂದ್ರೆ, ನಮ್ಮ ಸಮಾಜದ ಹಲವಾರು ಪ್ರಮುಖ ಜ್ವಲಂತ ಸಮಸ್ಯೆಗಳಿದ್ದಾವೆ, ಬೇಡಿಕೆಗಳಿದ್ದಾವೆ, ಅವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾವೇಶದ ಸಂದರ್ಭದಲ್ಲಿ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಸಲ್ಲಿಸುವಂತಹ ಆ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಒತ್ತಾಯಿಸುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಆ ಬೇಡಿಕೆ ಅಂತಂದರೆ ನಮ್ಮ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ನಿಗಮ ಏನಿದೆ, ಆ ನಿಗಮಕ್ಕೆ ಸಮರ್ಪಕವಾದ ಅನುದಾನಗಳು ಸಿಕ್ಕದೆ ಇವತ್ತು ಆ ನಿಗಮ ಇವತ್ತು ವಿಶ್ವಕರ್ಮರ ಪಾಲಿಗೆ ಇದ್ದು ಕೂಡ ಇಲ್ಲದಂತೆ ವಾತಾವರಣ ನಿರ್ಮಾಣ ಆಗಿದೆ. ಆ ನಿಗಮಕ್ಕೆ ಕನಿಷ್ಠ 100 ಕೋಟಿ ಹಣವನ್ನು ಮೀಸಲಿಡಬೇಕು. ಈ ಬಾರಿ ಬಜೆಟ್ನಲ್ಲಿ ಹಿಂದುಳಿದ ವರ್ಗದ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ 1600 ಕೋಟಿಗಳಿಗೆ ಹೆಚ್ಚು ಅನುದಾನವನ್ನು ನಿಗದಿ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಇಂತಿಂಥ ಸಮಾಜದ ನಿಗಮಗಳಿಗೆ ಇಷ್ಟಿಷ್ಟು ಹಣವನ್ನುವಂಥ ವರ್ಗಾವಣೆಯನ್ನು ಕೂಡ ಮಾಡಿಲ್ಲ, ನಿಗದಿ ಕೂಡ ಪಡಿಸಿಲ್ಲ. ಚುನಾವಣೆ ಇದ್ದ ಕಾರಣದಿಂದ ಅದಕ್ಕೆ ತೊಡಕಾಗಿರ್ಬೋದು ಅಂತ ನಾನಾದರೂ ಭಾವಿಸ್ತೇನೆ. ತಕ್ಷಣ ಸರ್ಕಾರ ನಮಗೆ ಆರ್ಥಿಕವಾಗಿ ನಮ್ಮ ಸಮಾಜವನ್ನು ಮೇಲೆತ್ತುವಂಥ ನಿಟ್ಟಿನಲ್ಲಿ ನಮಗೆ 100 ಕೋಟಿ ಅನುದಾನವನ್ನು ನಿಗದಿಪಡಿಸಿಕೊಡಬೇಕು. ಜೊತೆಗೆ ಕಳೆದ ಕೋವಿಡ್ ಸಂದರ್ಭ, ಜೊತೆಗೆ ಈ ಕಳೆದ ವರ್ಷದ ಬರಗಾಲದಲ್ಲಿ ನಮ್ಮ ಸಮಾಜ ಕುಲಕಸುಬುಗಳನ್ನು ಸಮರ್ಪಕವಾಗಿ ಮಾಡಿಕ್ಕಾಗದೆ ಏನು ಕುಟುಂಬ ನಿರ್ವಹಣೆ ಜೊತೆಗೆ ಆರ್ಥಿಕ ತೊಂದರೆಯಿಂದ ನಲುಗೋಗಿದೆ. ನಮ್ಮ ನಿಗಮದಲ್ಲಿ ಏನು ನಮ್ಮ ಸಮಾಜದ ಬಡವರ ಹಣ 82 ಕೋಟಿ ಅಷ್ಟು ಹಣ ಬಾಕಿ ಹಣ ಉಳಿದಿದೆ, ಅದನ್ನು ಮನ್ನಾ ಮಾಡಿಕೊಡ್ಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆ ಇದೆ. ಜೊತೆಗೆ ಏನಿವತ್ತು ಭಾರತ ದೇಶದ ಸಂಸ್ಕೃತಿಗೆ, ಕನ್ನಡ ನಾಡಿನ ಸಂಸ್ಕೃತಿಗೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಟ್ಟು ಇವತ್ತು ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಐಹೊಳೆ, ಹಂಪಿ ಇಂಥ ಹಲವಾರು ಗುಡಿಗುಂಡಾರಗಳನ್ನು ಕಟ್ಟಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯವರ ಪ್ರತಿಮೆಯನ್ನು ಹೇಗೆ ವಿಧಾನಸೌಧದಲ್ಲಿ ಮತ್ತು ವಿಕಾಸಸೌಧದ ಆವರಣದಲ್ಲಿ ಹಲವಾರು ಮಹನೀಯರ ಪ್ರತಿಮೆಗಳನ್ನು ಹೇಗೆ ಸ್ಥಾಪನೆ ಮಾಡಿದ್ದಾರೆ, ವಾಸ್ತುಶಿಲ್ಪದ ಮೂಲ ಪುರುಷರಾದಂಥ ಜಕಣಾಚಾರ್ಯವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿಕೊಟ್ಟು ವಿಶ್ವಕರ್ಮ ಸಮಾಜ ಮತ್ತು ಜಕಣಾಚಾರ್ಯವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನುವಂಥ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದೇವೆ.
ಹಾಗೆ ನಮ್ಮ ಸಮಾಜದ ಪ್ರಮುಖ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏನಿವತ್ತು ಐ ಎ ಎಸ್ ಕೇಸ್ ಪಡ್ಕೊಳ್ಳುವಂತಹ ಚೈತನ್ಯ ನಮ್ಮ ಸಮಾಜಕ್ಕಿಲ್ಲ. ಹಣವನ್ನು ಕಟ್ಟಿ ಕೋಚಿಂಗ್ ಸೆಂಟರ್ನಲ್ಲಿ ಏನು ಅಭಿವೃದ್ಧಿ ನಿಗಮ ಇದೆ, ಅಭಿವೃದ್ಧಿ ನಿಗಮದ ನಿರ್ವಹಣೆಯಲ್ಲಿ ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಕೆ ಎಸ್ ಕೋಚಿಂಗ್ ಸೆಂಟರ್ನ ಪ್ರಾರಂಭ ಮಾಡಿಕೊಡ್ಬೇಕು ಅನ್ನುವಂಥದ್ದು ಪ್ರಮುಖ ಬೇಡಿಕೆ. ಜೊತೆಗೆ ಏನಿವತ್ತು ತಾವೆಲ್ಲ ಗಮನಿಸ್ಬೋದು, ಒಂದು ಸಣ್ಣ ಬ್ಲೇಡು ಇನ್ನೊಂದು ಮತ್ತೊಂದು ಏನೇ ಪರಿಕರಗಳನ್ನು ಉಪಕರಣಗಳನ್ನ ತಯಾರು ಮಾಡಿದ್ರು ಕೂಡ ಆ ಕಂಪನಿ ಅವರ ಹೆಸರನ್ನು ನಮೂದಿಸಿಕೊಳ್ತದೆ, ಆ ತಯಾರಕ ಅವರ ಹೆಸರನ್ನು ನಮೂದಿಸಿಕೊಳ್ತಾರೆ. ತಮಗೆ ತಿಳಿದಿದೆ ಇವತ್ತು ಭಾರತ ದೇಶ ಸನಾತನ ಧರ್ಮದ ತಳಹದಿನಲ್ಲಿ ಇರತಕ್ಕಂಥ ದೇಶ, ಸನಾತನ ಧರ್ಮದ ತಳಹದಿ ಶಿಲ್ಪಕಲೆ, ಆ ಶಿಲ್ಪಕಲೆಯ ಒಂದು ಮೂಲ ವಿಶ್ವಕರ್ಮ ಸಮಾಜ. ಇವತ್ತು ವಿಶ್ವಕರ್ಮರು ಕೆತ್ತುವಂತಹ ಶಿಲ್ಪ ಏನು ಗರ್ಭಗುಡಿನಲ್ಲಿ ಪ್ರತಿಷ್ಠಾಪನೆ ಆಗ್ತದೆ, ಆ ಗರ್ಭಗುಡಿನಲ್ಲಿ ಪ್ರತಿಷ್ಠಾಪನೆ ಆದಂತಹ ಮೂರ್ತಿಯ ಕೆತ್ತನೆಯ ಶಿಲ್ಪಿ ಹೆಸರನ್ನು ಕೂಡ ಇವತ್ತು ಗೌಪ್ಯವಾಗಿ ಇಟ್ಟಿರ್ತಕ್ಕಂಥದ್ದು ವಿಷಾದವನ್ನು ನಮಗೆ ತರ್ತಾ ಇದೆ. ನಿಜಕ್ಕೂ ಕೂಡ ನಾವು ಇವತ್ತು 800 ವರ್ಷಗಳ ಹಿಂದೆ ಬದುಕಿದ್ದಂಥ ಅಮರ ಶಿಲ್ಪಿ ಜಗಣಾಚಾರ್ಯವರನ್ನು ಇವತ್ತು ನಾವು ನೆನಪಿಸ್ಕೊಳ್ತೀವಿ ಅಂತಂದರೆ ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಾಜದ ಮುಖಂಡರುಗಳು ನಡೆದ ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಹೋರಾಟದ ರೂಪುರೇಷೆಗಳನ್ನ ನಿರ್ಮಾಣ ಮಾಡಿ ಜಗಣಾಚಾರ್ಯವರು ಇದ್ದರು ಅಂತ ನಿರೂಪಿಸಲಿಕ್ಕೆ ನಮಗೆ 14 ವರ್ಷ ಸಮಯ ತೆಗೆದುಕೊಳ್ತು. ಈ ಒಂದು ವಿಚಾರ ಮತ್ತೆ ಮರುಕಳಿಸಬಾರದು. ಏನಿವತ್ತು ಯಾವುದೇ ಒಂದು ದೇವಾಲಯಗಳಿಗೆ ಹೋದರೆ ಆ ಮೂರ್ತಿಯನ್ನು ಕೆತ್ತಿದಂಥ ಶಿಲ್ಪಿಯ ಹೆಸರು ಆ ದೇವಾಲಯದ ಆವರಣದಲ್ಲಿ ಕಡ್ಡಾಯವಾಗಿ ಶಿಲಾಶಾಸನದಲ್ಲಿ ಕೆತ್ತಿಸಿ ಅಳವಡಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಇವತ್ತು ಸಮಾವೇಶದಲ್ಲಿ ಮಾಡಬೇಕು ಅಂತ ಹೊರಟಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಾಜದ ಮುಖಂಡರುಗಳನ್ನು ನಾವು ಸಂಪರ್ಕ ಮಾಡಿ ಜೊತೆಗೆ ಎಲ್ಲೆಲ್ಲಿ ನಮ್ಮ ಸಮಾಜದ ಸಂಘಟನೆಯ ಜವಾಬ್ದಾರಿಗಳನ್ನ ಉಸ್ತುವಾರಿಗಳನ್ನ ಪದಾಧಿಕಾರಿಗಳನ್ನ ಮಾಡಿದ್ದೀವಿ ಅವರೆಲ್ಲವನ್ನು ಕೂಡ ನಾವು ಭೇಟಿ ಮಾಡಿ ಪ್ರಚಾರ ಮಾಡುವಂಥ ಮನೆ ಮನೆ ಪ್ರಚಾರ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೇವೆ. ಇದು ಮೈಸೂರು ಜಿಲ್ಲೆಗೆ ನಮ್ಮದು ಇದು 3ನೇ ಭೇಟಿ. ಈ 3ನೇ ಭೇಟಿನಲ್ಲೂ ಕೂಡ ಹಲವಾರು ನಮ್ಮ ಸಮಾಜದ ಮುಖಂಡರುಗಳು ಪದಾಧಿಕಾರಿಗಳು ಹಾಜರಿದ್ದಾರೆ, ಅವರನ್ನು ಕೂಡ ನಾವು ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡಿ ಜೊತೆಗೆ ಏನಿವತ್ತು ತ್ರೇತ್ರಾಯುಗದಲ್ಲಿ ಬದುಕಿದ್ದಂಥ ರಾಮನ ಬಾಲರೂಪವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿಕೊಟ್ಟಂತಹ ನಮ್ಮ ಅರುಣ್ ಯೋಗಿರಾಜ್ ಅವರನ್ನು ಕೂಡ ನಾವು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಕರೆದು ಸನ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅವರನ್ನು ಕೂಡ ನಾವು ಇವತ್ತು ಭೇಟಿ ಮಾಡಿ ಮತ್ತೊಮ್ಮೆ ಆಹ್ವಾನವನ್ನು ಕೊಡಲಿಕ್ಕೆ ಅಂತ ಬಂದಿದ್ದೇವೆ. ಒಂದು 10-15 ಸಾವಿರ ಜನ ಸೇರುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಸಮಾಜ ಅವತ್ತು ಎಲ್ಲರೂ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಸಮಾಜದ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಸಮಾವೇಶದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ತಮ್ಮ ಮುಖಾಂತರ ಕೂಡ ನಾನು ಸಮಾಜದ ಎಲ್ಲ ಬಂಧುಗಳಿಗೂ ಮನವಿ ಮಾಡ್ತೇನೆ. ಇದು ದಿಢೀರಂತ ನಾವು ಮಂಡ್ಯದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದು ಪುರಭವಿ ಸಭೆಗಳನ್ನು ದಿಢೀರಂತ ಆಗಮಿಸುವಂಥ ನಿಟ್ಟಿನಲ್ಲಿ ಎಲ್ರಿಗೂ ಒಂದಷ್ಟು ಮೆಸೇಜ್ ಕೊಡಲಿಕ್ಕಾಗಲಿಲ್ಲ. ಇವತ್ತು ಹಲವಾರು ಮದುವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಇರೋದ್ರಿಂದ ಗೈರಾಗಿದ್ದಾರೆ. ನಾವು ಇನ್ನೊಂದು 10 ನಿಮಿಷದಲ್ಲಿ ಎಲ್ಲರೂ ಬಂದು ಸೇರ್ಕೊಳ್ತಾ ಇದ್ದಾರೆ, ಅಂದ ವೇದರೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ನಂದಕುಮಾರ್ ಅನ್ನೋರಿದ್ದಾರೆ, ಹಾಗೆ ನಮ್ಮ ಹಿರಿಯ ಮುಖಂಡರಾದಂಥ ರಂಗಪ್ಪನವರಿದ್ದಾರೆ, ನಮ್ಮ KPCC ಹಿಂದುಳಿದ ವರ್ಗದ ಕಾರ್ಯದರ್ಶಿಗಳಾದಂಥ ಮುಗಣಾಚಾರ್ಯ, ಹಾಗೆ ನಮ್ಮ ಅಮರಶಿಲ್ಪಿ ನಂದಿನಿ. ಭಾರತ್ ನ್ಯೂಸ್ TV ಮೈಸೂರು.